ಈಗ ಈ ಸರ್ಕಾರದಲ್ಲಿ ಹಿಂದಿನ ಹಲವಾರು ವರ್ಷಗಳಿಂದ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ ಇತ್ತು ನಾನಿದ್ದಾಗಲೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನಿದೆ KSRTC ಈ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ವರ್ಗಾವಣೆ ವಿಷಯದಲ್ಲಿ ಒಂದು ಸಿಂಡಿಕೇಟ್ ಇದೆ ಗೊತ್ತಿಲ್ವೇ ಎಲ್ಲ ಮಹಾನ್ ನಾಯಕರಿಗೆ ಸಬ್ ರಿಜಿಸ್ಟ್ರಾರ್ ಅದು ಹೇಳಬೇಕು ದೇಶಪಾಂಡೆ ಅವರು ನಾನು ಚೀಫ್ ಮಿನಿಸ್ಟ್ರು 450 ಸಬ್ ರಿಜಿಸ್ಟ್ರಾರ್ ಅದು ಪಟ್ಟಿ ತಂದ್ರಲ್ಲ ಟ್ರಾನ್ಸ್ಫರ್ಗೆ ಅಲ್ವಾ ಬೀದಿಲಿ ಜಗಜ್ಜಾಹಿರ ನಿಮ್ಮ ಮುಖ್ಯಮಂತ್ರಿ ಕಚೇರಿ ಎಲ್ಲಿಗೆ ಬಂದಿದೆ ಅಂತೇಳಿ ಮೊನ್ನೆ ಒಬ್ಬರು ಶಾಸಕರು ಪತ್ರ ಕೊಟ್ಟರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರಾಗಲ್ಲ ಶಾಸಕರ ಶಿಫಾರಸು ಪತ್ರ 30 ಲಕ್ಷ ದುಡ್ಡು ತಂದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಅವಳಿ ಕೃಷ್ಣಾದೊಳಗೆ ಏನು ನಾನು ಹೇಳಬೇಕಾ ಶಾಸಕರು ಲೆಟ್ರ್ ಕೊಟ್ಟರು ತಗೊಂಡೋಗ್ಯಾರು ಇದು ನಡೀತಾ ಇರೋದು ಕಾಂಗ್ರೆಸ್ ನಾಯಕರಿಗೆ ಇದೇನು ಗೊತ್ತಿಲ್ವಾ ಆ ನಾಯಕರುಗಳಿಗೆ ನಾನೇನು ತಾಳ್ಬೇಗ ಇಟ್ಕೊಂಡು ಹೇಳ್ತಾ ಇದ್ದೀನಿ ಇರೋದನ್ನು ಹೇಳ್ತಾ ಇದ್ದೀನಪ್ಪ ಆಮೇಲೆ ಸಾಕ್ಷಿ ಹಿಡಿ ಸಾಕ್ಷಿ ಹಿಡಿ ಅಂದರೆ ದುಡ್ಡು ಕೊಟ್ಟನ ಸಾಕ್ಷಿ ಕೊಡ್ತಾನ ಅವ್ನಿಗೆ ಕೆಲಸ ಆಗ್ಬೇಕಲ್ಲಪ್ಪ ಈಗ ದುಡ್ಡು ಕೊಟ್ಟ ಜಾಗಕ್ಕೆ ಬರೋನು ನಾನು ದುಡ್ಡು ಕೊಟ್ಟೆ ನೋಡಿ ದುಡ್ಡು ಕೊಟ್ಟು ಹಾಕ್ಕೊಟ್ಟವ್ರೆ ಅಂತ ಬೀದಿಲಿ ಬಂದು ಹೇಳ್ತಾನ ಈ ಉದಾಹರಣೆಗೆ ಅವನು ಯಾವನು 500 ಕೋಟಿ 1000 ಕೋಟಿ ಅಂತ ಹೊಡಿತಾ ಇದ್ದೀರಲ್ಲ ಈಗ ಯಾರೋ ಒಬ್ಬ ತಹಸೀಲ್ದಾರ್ ಅಂತ ಹೇಳಿ ಅವ್ನು 3 ಕೋಟಿ ಕೊಟ್ಟು ಬಂದಲ್ಲ ಹಿಂದೆ 3 ಕೋಟಿ ಕೊಟ್ಟು ಬಂದ ಹಿಂದಿನ ಸರ್ಕಾರದಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಕೂತಿದೆ ಇದು ನಮ್ಮ ರಾಜ್ಯ ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿಗೆ ತಪ್ಪು ತಿಳ್ಕೋಬೇಡಿ ಇನ್ನೊಂದು ರೀತಿ ಈಸ್ಟ್ ಇಂಡಿಯಾ ಕಂಪನಿಗಳಿದ್ದಂಗೆ ಇವು ನಮ್ಮ ರಾಜ್ಯ ಸಂಪತ್ತು ಭರಿತವಂತ ರಾಜ್ಯ ಜನ ಅರ್ಥ ಮಾಡ್ಕೋಬೇಕಷ್ಟೇ ನಾನೇನು ಮಾಡೋಕ್ಕಾಗುತ್ತೆ